ಎಲ್ಲರಿಗೂ ಬೆಳಗಿನ ಶುಭೋದಯ. ಇದು ಎಲ್ಲರಿಗೂ ತಿಂಡಿ ಆಗಿದೆ ಅಂತ ತಿಳ್ಕೊತೀವಿ ಮಕ್ಕಳ. ಹಿಂದಿನ ತರಗತಿಯಲ್ಲಿ ನಾವು ಒಂದು ಪುಟ್ಟ ಹುಡುಗಿ ಮಲ್ಲಿಕಾ ಪುಟ್ಟಳ ಸಾಹಸದ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ. ಆ ಪುಟ್ಟ ಹುಡುಗಿ ಯಾವ ರೀತಿ ಧೈರ್ಯ ಕೆಡದೆ ಎದೆಗುಂದದೆ ಅವಳ ಬಲಹೀನಳಾದರೂ ಕೂಡ ಅವಳು ಹೇಗೆ ತನ್ನನ್ನು ರಕ್ಷಣೆ ಮಾಡಿಕೊಂಡು ತನ್ನ ತಮ್ಮನನ್ನು ಯಾವ ರೀತಿ ರಕ್ಷಣೆಯನ್ನು ಮಾಡಿಕೊಂಡು ಅದಕ್ಕೆ ರಾಷ್ಟ್ರಪತಿಯವರು ಯಾವ ರೀತಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು, ಇಂಥ ಪುರಸ್ಕಾರವನ್ನು ನೀಡಿದ್ರು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಅಲ್ವಾ ಮಕ್ಕಳ. ನೀವು ಬೆಳಿಗ್ಗೆ ಎದ್ದ ತಕ್ಷಣ ದೇವರ ಬಳಿ ಹೋಗಿ ಪ್ರಾರ್ಥನೆ ಮಾಡ್ತೀರ ಅಲ್ವಾ, ಅದೊಂದು ನಂಬಿಕೆ ಅಲ್ವಾ. ಎದ್ದು ಸುಮ್ಮನೆ ಎದ್ಬಿಟ್ಟು ಬಂದು ಸ್ಟ್ರೈಟ್ ಹೊಟ್ಟೋಗ್ಬಿಡ್ತೀರ? ಇಲ್ಲ, ಏನು ಮಾಡ್ತೀರ? ಎರಡು ಕೈನ ಮುಚ್ಚಿ ಹೀಗೆ ನೋಡಿ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತೀರ, ಆ ಬೇಡಿಕೆಯನ್ನು ಇಡ್ತೀರ, ಮೊರೆ ಹೋಗ್ತೀರ ದೇವರ ಹತ್ರ. ದೇವರ ಹತ್ತಿರ ಹೋಗಿ ನನಗೆ ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿಸ್ಬಿಡಪ್ಪ, ಔಟ್ ಆಫ್ಗೆ ಔಟ್ ಆಫ್ ಮಾರ್ಕ್ಸ್ ಬರಲಿ, ಈ ರೀತಿಯೆಲ್ಲ ಬೇಡ್ಕೊತಿರ್ತೀರ ಅಲ್ವಾ ಮಕ್ಕಳ? ಯಾಕೆ ಬೇಡ್ಕೊತಿರ್ತೀರ? ಯಾಕೆ? ನಿಮ್ಮ ಕಾರ್ಯಗಳು ಸಿದ್ಧಿಗಳು, ನಿಮ್ಮ ಕಾರ್ಯಸಿದ್ಧಿ ಪರಿಪೂರ್ಣವಾಗಿ ಪೂರ್ಣಗೊಳ್ಳಿ ಅನ್ನೋ ಒಂದು ನಂಬಿಕೆ ಇರುತ್ತೆ. ಇಲ್ಲೂ ಕೂಡ ಒಂದು ಪಕ್ಷಿ ಬೇಡಿಕೆಯನ್ನು ಬೇಡ್ಕೊತಿದೆ ಅಂತ ಏನನ್ನ ಪ್ರಾರ್ಥನೆ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಿಲ್ಲ. ಒಂಟಿ ಕಾಲಲ್ಲಿ ಬೇರೆ ಈ ರೀತಿ ನಿಂತ್ಕೊಂಡು ದೇವ್ರ ಹತ್ರ ಏನೋ ಕೇಳ್ಕೊತಿದ್ದೆ ಅಂತೆ. ಏನು ಕೇಳ್ಕೊತಾ ಇದೆ ಆ ಪಕ್ಷಿ? ಯಾವುದು ಯಾವುದು ತಿಳ್ಕೊಳ್ಳಲ್ವಾ? ಇಂದಿನ ತರಗತಿಯಲ್ಲಿ ಆ ಪಕ್ಷಿ ಯಾವುದು ದೇವ್ರ ಹತ್ರ ಏನನ್ನ ಕೇಳ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅದನ್ನ ತಿಳ್ಕೊಬೇಕು ಅಂದ್ರೆ ನಾವು ಯಾವ ಪದ್ಯವನ್ನ ತಿಳ್ಕೊಬೇಕು? ಪದ್ಯ ಒಂಬತ್ತು ಕೊಕ್ಕರೆಯ ಪ್ರಾರ್ಥನೆ. ಏನು ಪ್ರಾರ್ಥನೆ ಅಂದರೆ, ಪ್ರಾರ್ಥನೆ ಭಕ್ತಿಯಿಂದ ದೇವರತ್ರ ಬೇಡ್ಕೊಳ್ಳೋದು. ಭಕ್ತಿಯಿಂದ ದೇವರತ್ರ ಬೇಡ್ಕೊತಾ ಇದೆ ಯಾವ ಪಕ್ಷಿ ಅಂತ ತಿಳ್ಕೊಳ್ಳೋದಕ್ಕೆ ಮೊದಲೇ ಈ ಪದ್ಯದಲ್ಲಿ ಬಂದಿರುವ ಈ ಪದ್ಯವನ್ನು ರಚನೆ ಮಾಡಿರುವಂತಹ ಎಚ್ ಡುಂಡಿರಾಜನ ಬಗ್ಗೆ ತಿಳ್ಕೊಳ್ಳೋಣ. ಡುಂಡಿರಾಜರವರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಕುಂದಾಪುರ ತಾಲೂಕಿನ ಹಟ್ಟಿಕುದುರುವಿನಲ್ಲಿ 1956ರಲ್ಲಿ ಜನಿಸಿದ ಎಚ್ ಡುಂಡಿರಾಜರು ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಹನಿ ಖಜಾನೆ, ಡುಂಡಿಮ, ಹಾಯದ ಕವನಗಳು, ಕೋರಿಯಪ್ಪನ ಕೋರಿಯೋಗ್ರಫಿ, ಹುಡುಕಾಟ, ಹನಿವಾಸಿಗಳೇ ವಾಸಿ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಹನಿಗವನ, ಹಿಡಿಗವನ, ಹಾಸ್ಯ ನಾಟಕ, ಲಲಿತ ಪ್ರಬಂಧಗಳಿಗೆ ಡುಂಡಿರಾಜರು ಹೆಸರುವಾಸಿಯಾಗಿದ್ದಾರೆ. ಪ್ರಸ್ತುತ ಕವನವನ್ನು ಇಂಚರ ಬಂದರು ಇಂಚರ, ಪ್ರಸ್ತುತ ಕವನವನ್ನ ಇಂಚರ ಬಂದರು ಇಂಚರ ಅನ್ನೋ ಒಂದು ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ನೋಡಿ, ಡುಂಡಿರಾಜರು 1956ರಲ್ಲಿ ಕುಂದಾಪುರ ತಾಲೂಕಿನ ಹಟ್ಟಿಕುಂದ್ರುವಿನಲ್ಲಿ, ಹಟ್ಟಿಕುಂದ್ರು ಅನ್ನೋದು ಒಂದು ಗ್ರಾಮ, ಆ ಹಟ್ಟಿಕುಂದ್ರುವಿನಲ್ಲಿ ಡುಂಡಿರಾಜರು ಜನಿಸ್ತಾರೆ. ಇಲ್ಲಿ ಕುಂದಾಪುರ ಜಿಲ್ಲೆಯ ಹಟ್ಟಿಕುಂದ್ರುವಿನಲ್ಲಿ ಡುಂಡಿರಾಜರು ಜನಿಸ್ತಾರೆ. ಎಷ್ಟರಲ್ಲಿ? 1956ರಲ್ಲಿ. ಇವರು ಕಾರ್ಪೊರೇಷನ್ ಬ್ಯಾಂಕಲ್ಲಿ, ಬ್ಯಾಂಕ್ಗಳಿದೆಯಲ್ಲ ಅಂಥದ್ರಲ್ಲಿ ಒಂದು ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ ಇವರು ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ರಂತೆ. ಏನಾಗಿ ಎಲ್ಲಿ ಎಲ್ಲಿ ಅಂದರೆ ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾಗಿ ಇವರು ಕೆಲಸವನ್ನು ಮಾಡಿದ್ರಂತೆ. ಮತ್ತು ಇವರು ಹನಿ ಖಜಾನೆ, ಡುಂಡಿಮ, ಆಯದ ಕವನಗಳು, ಕೋರಿಯಪ್ಪನ ಕೊರಿಯೋಗ್ರಫಿ ಫೋಟೋಸ್, ಹುಡುಕಾಟ, ಹನಿವಾಸಿಗಳೇ ವಾಸಿ ಮುಂತಾದ ಕೃತಿಗಳನ್ನು ಇವರು ರಚನೆಯನ್ನು ಮಾಡಿದರಂತೆ. ಹನಿಗವನಗಳು ಅಂದರೆ ಖುಷಿಯಾಗಿರುವಂಥದ್ದು ಪುಟ್ಟ ಪುಟ್ಟ
ಕವನಗಳು ಖುಷಿಯಲ್ಲಿರುವಂಥ ಮುದುವೆ ನೀಡುವಂಥದ್ದು, ಇಡೀ ಕವನಗಳು ಪುಟದಷ್ಟಿರುವಂಥದ್ದು, ಹಾಸ್ಯ ನಾಟಕಗಳು, ಲಲಿತ ಪ್ರಬಂಧಗಳಿಗೆ ಇವರು ತುಂಬ ಹೆಸರುವಾಸಿಯಾಗಿದ್ದಾರೆ. ಯಾವುದಕ್ಕೆ? ಹನಿಗವನ, ಇಡಿಗವನ, ಹಾಸ್ಯ ನಾಟಕ, ಲಲಿತ ಪ್ರಬಂಧಗಳಿಗೆ ದುಂಡಿ ರಾಜರು ಹೆಸರುವಾಸಿಯಾಗಿದ್ದಾರೆ. ಯಾಕೆ ಇದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಹನಿಗವನ, ಇಡಿಗವನ, ಹಾಸ್ಯ ನಾಟಕ, ಲಲಿತ ಪ್ರಬಂಧಗಳಿಗೆ ಹೆಸರುವಾಸಿಯಾಗಿರುವ ಕವಿ ಡ್ಯಾಶ್ ಅಂತ ಕೊಟ್ಬಿಟ್ಟು ಒಂದು ಮೂರು ನಾಲ್ಕು ಜನ ಕವಿಗಳನ್ನು ಕೊಟ್ಟರೆ ನೀವು ಏನನ್ನು ಆಯ್ಕೆ ಮಾಡ್ಕೋತೀರಾ? ದುಂಡಿ ರಾಜರ ಬಗ್ಗೆ, ದುಂಡಿ ರಾಜನನ್ನ ಹೆಸರನ್ನು ಆಯ್ಕೆಯನ್ನು ಮಾಡ್ಕೋತೀರಿ. ಅರ್ಥ ಆಗ್ತದೆಲ್ಲ? ಈ ಪ್ರಸ್ತುತ ಕವನವನ್ನು ಇವರೇ ರಚಿಸಿರುವಂತಹ ಇಂಚರ ಬಂದಳು ಇಂಚರ ಅನ್ನೋ ಒಂದು ಕವನ ಸಂಕಲನದಿಂದ ಕೊಕ್ಕರೆಯ ಪ್ರಾರ್ಥನೆ ಅನ್ನೋ ಒಂದು ಪದ್ಯವನ್ನು ಆಯ್ಕೆಯನ್ನು ಮಾಡಿಕೊಂಡಿದ್ದಾರೆ. ಇದು ನೆನಪಿರಬೇಕು. ಯಾವ ಕವನ ಸಂಕಲನದಿಂದ ಕೊಕ್ಕರೆಯ ಪ್ರಾರ್ಥನೆಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ರೆ ನೀವೇನಂತ ಬರೀಬೇಕು? ಇಂಚರ ಬಂದಳು ಇಂಚರ ಎಂಬ ಕವನ ಸಂಕಲನದಿಂದ ಕೊಕ್ಕರೆಯ ಪ್ರಾರ್ಥನೆ ಎಂಬ ಒಂದು ಪದ್ಯ ಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಥವಾ ಆಯ್ದುಕೊಳ್ಳಲಾಗಿದೆ ಅಂತ ನೀವು ಉತ್ತರವನ್ನ ಬರೀಬೇಕು. ಅರ್ಥ ಆಗ್ತಿದೆಯಲ್ಲ? ಈಗ ಪದಗಳ ಅರ್ಥ ನೋಡೋಣ. ಒಂದೇ ಪದ ಇದೆ ಅಲ್ಲಿ, ಮುಂದೆ ಪದಗಳು ಬಂದಾಗ ಆಮೇಲೆ ಒಂದೊಂದು ನಾನೇ ಉತ್ತರವನ್ನು ಪದಗಳ ಅರ್ಥವನ್ನ ತಿಳಿಸ್ತೀನಿ. ಕರುಣಿಸು ಅಂದ್ರೆ ಮರುಕ ದಿಂದ ನೀಡು ಅಥವಾ ದಯಪಾಲಿಸು. ದಯಪಾಲಿಸು, ನೀಡೋದು, ಕೊಟ್ಬಿಡೋದು. ಈಗ ಒಂದು ಪೆನ್ಸಿಲ್, ಟು ಪೆನ್ಸಿಲ್ ಇದ್ರೆ ಒಂದು ಪೆನ್ಸಿಲ್ ಕೊಡಿ, ಒಂದು ಪೆನ್ಸಿಲ್ ಇದ್ರೆ ನಾನು ಬರೆಯಕ್ಕೆ ತಂದಿಲ್ಲ ಮರ್ಕೊಟ್ಟಿದ್ದೀನಿ ಅಂತ ಅದು ಫೀಲ್ ಆಗಿ ಕೇಳ್ಕೊಂಡ್ರೆ ಏನು ಮಾಡ್ತೀರಾ ನೀವು? ಕೊಡ್ತೀರಾ ಅಲ್ವ? ತುಂಬ ಆಯ್ತು ಬನ್ನಿ ಅಂತ. ಅದೇ ದಯಪಾಲಿಸು, ಕೊಡೋದು ಕರುಣೆಯಿಂದ. ಒಂದ್ಸಲ ಪದ್ಯವನ್ನು ಓದೋಣ. ಪದ್ಯ 9, ಕೊಕ್ಕರೆಯ ಪ್ರಾರ್ಥನೆ. ನಾನು ಹೇಳಿದ್ರೆ ಯಾವುದೋ ಪಕ್ಷಿ ಪ್ರಾರ್ಥನೆ ಮಾಡ್ತಿದೆ ಅಂತ. ಯಾವ ಪಕ್ಷಿ ಪ್ರಾರ್ಥನೆಯನ್ನು ಮಾಡ್ತಾ ಇರುವಂಥದ್ದು? ಕೊಕ್ಕರೆ. ರಂಗನತಿಟ್ಟು ಬೆಳ್ಳೂರು ಬಂಡಗದ್ದೆಗೆ ಹೋಗೋಣ, ಹಕ್ಕಿಗಳನ್ನು ನೋಡೋಣ, ಅವುಗಳ ಚಿಲಿಪಿಲಿ ಚಿಲಿಪಿಲಿ ಕೇಳೋಣ. ಯಾವುದೋ ದೇಶದ ಕೊಕ್ಕರೆ ಹಾರಿ ಬರುವುದು ಇಲ್ಲಿಗೆ. ಕ್ರೀಮು ಪೌಡರು ಹಚ್ಚೋದಿಲ್ಲ, ಆದರೂ ಎಷ್ಟು ಬೆಳ್ಳಗೆ. ನೀರಿನ ಹತ್ತಿರ ನಿಂತು ಮಾಡುತ್ತಿರುವುದು ಏನು, ಬೇಡುತ್ತಿದೆ ಓ ದೇವರೇ ಕರುಣಿಸು ಒಳ್ಳೆಯ ಮೀನು. ಈಗಾಗಲೇ ಪದ್ಯ ಹೇಳ್ತಿದ್ದಾಗೆ ನಿಮಗೆ ಗೊತ್ತಾಗ್ಬಿಡ್ತು ಏನು ಪ್ರಾರ್ಥನೆ ಮಾಡ್ತಿದೆ ಅಂತ. ನೋಡಿ, ರಂಗನತಿಟ್ಟು ಬೆಳ್ಳೂರು ಮಂಡಗದ್ದೆಗೆ ಹೋಗೋಣ, ಹಕ್ಕಿಗಳನ್ನು ನೋಡೋಣ, ಅವುಗಳ ಚಿಲಿಪಿಲಿ ಕೇಳೋಣ. ರಂಗನತಿಟ್ಟು ಬೆಳ್ಳೂರು, ನೀವು ರಂಗನತಿಟ್ಟೆಲ್ಲ ನೋಡಿರ್ತೀರಲ್ಲ. ರಂಗನತಿಟ್ಟು ಯಾವುದಕ್ಕೆ ಹೆಸರುವಾಸಿ? ಪಕ್ಷಿಧಾಮ ಅಂತಲೇ ಹೆಸರುವಾಸಿ. ಪಕ್ಷಿಧಾಮ, ರಂಗನತಿಟ್ಟಿನ ಪಕ್ಷಿಧಾಮ, ಮೈಸೂರಿನಲ್ಲ ಶ್ರೀರಂಗಪಟ್ಟಣದ ರಂಗನತಿಟ್ಟು ಅಂತ ಕೇಳಿರ್ತೀರ ಅಲ್ವಾ? ಎಲ್ಲ ಫ್ರೀ ಟೈಮಲ್ಲಿ ಇದ್ದಾಗ ನೀವು ಕುಟುಂಬ ಸಮೇತರ ಫ್ಯಾಮಿಲಿ ಟ್ರಿಪ್ ಅಂತ ಹೋಗ್ತಿರಲ್ಲ, ಅದು ಹೋಗಿ ನೋಡಿ, ಅಲ್ಲಿ ನಾನಾ ರೀತಿಯ ಪಕ್ಷಿಗಳು ಇರುವಂಥದ್ದು. ಬಂಡಗದ್ದೆಗೆ ಹೋಗೋಣ ನೋಡಿ. ಬಂಡಗದ್ದೆ ಅಂದರೆ ಇಲ್ಲಿ ವಿವರ ತಿಳಿಯಿರಿ ಅನ್ನೋ ಅದರಲ್ಲಿ ಇದೆ ನೋಡಿ, ಪುಟ ಸಂಖ್ಯೆ 53ರಲ್ಲಿ. ರಂಗನತಿಟ್ಟು ಮಂಡ್ಯ ಜಿಲ್ಲೆಯಲ್ಲಿರುವ ಪಕ್ಷಿಧಾಮ. ಈಗಾಗಲೇ ಹೇಳಿದ್ದಲ್ಲ ಅಂದರೆ ನಿಯರೆಸ್ಟ್ ಈಗ ಮೈಸೂರು, ಬಟ್ ಅದು ಜಿಲ್ಲೆ ಯಾವ ಜಿಲ್ಲೆಗೆ ಸೇರಿರುವಂಥದ್ದು? ಮಂಡ್ಯ ಜಿಲ್ಲೆಗೆ. ಶ್ರೀರಂಗಪಟ್ಟಣದಲ್ಲೂ ಕೂಡ ಒಂದು ಆ ಕಡೆ ಸೇರಿದಲ್ಲಿ ಇನ್ನೊಂದು ರಂಗನತಿಟ್ಟು ಅಂತ ಕೂಡ ಇರುವಂಥದ್ದು. ನಂತರ ಬೆಳ್ಳೂರು ಅಂದರೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನಲ್ಲಿರುವ ಬೆಳ್ಳೂರು, ಕೊಕ್ಕರೆ ಬೆಳ್ಳೂರು ಅಂತಲೇ ಪ್ರಸಿದ್ಧ ಆಗಿರುವಂತಹ ತಾಣ ಅದು, ಸ್ಥಳ ಅಲ್ಲೂ ಕೂಡ ಒಂದು ಪಕ್ಷಿಧಾಮ ಇದೆ. ಬೆಳ್ಳೂರಲ್ಲೂ ಕೂಡ ಇದೆ, ಮಂಡ್ಯ ಜಿಲ್ಲೆಯಲ್ಲಿ ಇರುವಂಥದ್ರಲ್ಲೂ ಕೂಡ ಒಂದು ಪಕ್ಷಿಧಾಮ ಇದೆ ರಂಗನತಿಟ್ಟು. ಮಂಡಗದ್ದೆ ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಒಂದು ಮಂಡಗದ್ದೆ ಅಂದರೆ ತುಂಬ ಗದ್ದೆ, ಗದ್ದೆ ಬಯಲಿನ ಹಾಗೆ, ಅಲ್ಲೂ ಕೂಡ ಒಂದು ಪಕ್ಷಿಧಾಮ ಇದೆ. ಚಿಲಿಪಿಲಿ ಅಂದರೆ ಪಕ್ಷಿಗಳ ಹಕ್ಕಿಗಳ ಕೂಗು. ಪಕ್ಷಿಧಾಮ ಅಂದರೆ ವಂಶಾಭಿವೃದ್ಧಿಗಾಗಿ ಬೇರೆ ಬೇರೆ ಸ್ಥಳಗಳಿಂದ ಪಕ್ಷಿಗಳು ವಲಸೆ ಬಂದು ತಾತ್ಕಾಲಿಕವಾಗಿ ನೆಲೆಸುವ ಸ್ಥಳ. ವಲಸೆ ಅಂದರೆ ಏನು? ಈ ಒಂದು ಊರಿಂದ ಇನ್ನೊಂದೂರಿಗೆ ಹೋಗುವಂಥದ್ದು. ಈಗ ಉದಾಹರಣೆ ಇದು ಕಂಚಿನಹಳ್ಳಿ. ಕಂಚಿನಹಳ್ಳಿಯಲ್ಲಿರುವಂಥ ಹಕ್ಕಿಗಳೆಲ್ಲ ಪಕ್ಕದ ಊರು ಗಾಣೆಕೊಪ್ಪಲಿಗೆ ಹೋಗುವಂಥದ್ದು. ಗಾಣೆಕೊಪ್ಪಲಲ್ಲಿರುವಂಥ ಪಕ್ಷಿಗಳೆಲ್ಲ ಕಂಚಿನಹಳ್ಳಿಗೆ ಬರುವಂಥದ್ದು. ಈ ನೆಲೆಯನ್ನು ಬಿಟ್ಟು ಆ ನೆಲೆಗೆ ಹೋಗುವಂಥದ್ದು, ಆ ನೆಲೆ ಬಿಟ್ಟು ಮತ್ತೊಂದು ಕಡೆ ಹೋಗುವಂಥದ್ದು, ಅದನ್ನು ವಲಸೆ ಬರುವುದು ಅಂತ ಹೇಳ್ತಾರೆ. ಅರ್ಥ ಆಗ್ತಿಲ್ಲ ಇಲ್ಲಿ. ಮಂಡಗದ್ದೆ ಅಂದರೆ ಏನು? ಶಿವಮೊಗ್ಗ ಜಿಲ್ಲೆ, ಸಾರಿ, ಮದ್ದೂರು ತಾಲೂಕಿನಲ್ಲಿರುವಂತಹ ಶಿವಮೊಗ್ಗ ಜಿಲ್ಲೆಯಲ್ಲಿರುವ
ಬಂಡಗದ್ದೆ ಅಲ್ಲೂ ಕೂಡ ಒಂದು ಪಕ್ಷಿಧಾಮ ಇದೆ ಅಂತೆ. ರಂಗನತಿಟ್ಟು ಬೆಳ್ಳೂರು ಮಂಡಗದ್ದೆಗೆ ಹೋಗೋಣ, ರಂಗನತಿಟ್ಟು ಬೆಳ್ಳೂರು ಮಂಡಗದ್ದೆಗೆ ಇಲ್ಲಿಗೆಲ್ಲ ಹೋಗೋಣ. ಯಾಕೆ ಹೋಗೋಣ? ಅಲ್ಲೆಲ್ಲ ಪಕ್ಷಿಧಾಮ ಇದೆ, ಹಾಗಾಗಿ ನಾವು ಅಲ್ಲಿಗೆ ಹೋಗೋಣ. ಅವುಗಳ ಚಿರುತಿಲಿ ಕೇಳೋಣ. ಎಲ್ಲ ಪಕ್ಷಿಗಳದ್ದು ಒಂದೇ ಥರ ಕೂಗಿರುತ್ತಾ? ಕಾಗೆ, ಕೋಗಿಲೆ, ಗುಬ್ಬಚ್ಚಿ ಎಲ್ಲೋ ಒಂದೇ ರೀತಿ ಕೂಗುತ್ತಾ? ಇಲ್ಲ, ಒಂದೊಂದು ಒಂದೊಂದು ರೀತಿಯಲ್ಲಿ ಕೂಗುವಂಥದ್ದು. ಕೇಳಿಸ್ಕೊಂಡಿದ್ದೀರಲ್ವ, ಕಾಗೆ ಯಾವ ರೀತಿ ಕೂಗುತ್ತೆ? ಕಾಕ ಅಂತ. ಗಿಳಿ ಕಿಕ್ಕಿ ಅಂತ ಕೂಗುತ್ತೆ. ಚಿಲಿಪಿಲಿ, ಅಕ್ಕಿ, ಗುಬ್ಬಚ್ಚಿಗಳೆಲ್ಲ ಚುಚ್ಚಿವಂಥದ್ದು ಅಲ್ವಾ? ಕೋಗಿಲೆ ಕೂಗು ಅಂತ ಕೂಗುತ್ತೆ. ಇಂಥ ನಾನಾ ರೀತಿ ಇರುವಂತಹ ಪಕ್ಷಿಗಳ ಕೂಗುನ ನಾವಲ್ಲಿ ಕೇಳಿಸ್ಕೊಳ್ಳೋಣ. ಎಲ್ಲಿಗೆ ಹೋಗೋಣ ಅಂತ ಹೇಳ್ತಿದ್ದಾರೆ? ಇಲ್ಲಿ ಮಂಡಗದ್ದೆ, ಬೆಳ್ಳೂರು ಮತ್ತೆ ರಂಗನತಿಟ್ಟು ಇಲ್ಲೆಲ್ಲಿಗೆ? ರಂಗನ ತಿಟ್ಟು, ಬೆಳ್ಳೂರು, ಮಂಡಗದ್ದೆ, ಎಲ್ಲಕ್ಕೂ ಹೋಗೋಣ. ಹೋಗ್ಬಿಟ್ಟು ಏನ್ ಮಾಡೋಣ? ಇಲ್ಲಿಗೆ ಹೋಗ್ಬಿಟ್ಟು ಏನ್ ಮಾಡೋಣ ಅಂತ ಹೇಳ್ತಿದ್ದಾರೆ? ಹಕ್ಕಿಗಳನ್ನ ನೋಡೋಣ. ಹಕ್ಕಿಗಳನ್ನ ನೋಡಿ ಚಿಲಿಪಿಲಿಗಳನ್ನ ಚಿಲಿಪಿಲಿ ಕೇಳೋಣ. ಇದನ್ನ ಏನ್ ಮಾಡೋಣ? ಕೇಳೋಣ, ಇದನ್ನ ನೋಡೋಣ ಅಲ್ವಾ? ರಂಗನತಿಟ್ಟು, ಬೆಳ್ಳೂರು, ಮಂಡಗದ್ದೆಗೆ ನಾವೆಲ್ಲರೂ ಹೋಗಿ ಹಕ್ಕಿಗಳನ್ನ ನೋಡಿಕೊಂಡು ಆ ಹಕ್ಕಿಗಳ ಚಿಲಿಪಿಲಿಯನ್ನ ಅದು ಯಾವ್ಯಾವ ರೀತಿ ಕೂಗುತ್ತೆ ಅನ್ನೋದನ್ನ ಕೇಳಿಸ್ಕೊಳ್ಳೋಣ. ಯಾವುದೋ ದೇಶದ ಕೊಕ್ಕರೆ ಹಾರಿ ಬರುವುದು ಇಲ್ಲಿಗೆ. ಯಾವುದೋ ದೇಶದ ಕೊಕ್ಕರೆ ಹಾರಿ ಬರುವುದು ಇಲ್ಲಿಗೆ. ಯಾವುದೋ ದೇಶದಲ್ಲಿರುವಂತಹ ಕೊಕ್ಕರೆಗಳು, ಕೊಕ್ಕರೆ ಬೇರೆ ಬೇರೆ ಪಕ್ಷಿಗಳು, ಅವೆಲ್ಲವೂ ಕೂಡ ಹಾರಿ ಬರೋದು ಇಲ್ಲಿಗೆನೆ. ಇಲ್ಲಿಗೆ ಮಂಡಗದ್ದೆ, ರಂಗನತಿಟ್ಟು, ಬೆಳ್ಳೂರು ಇಲ್ಲಿಗೆ ಬರುತ್ತೆ. ಯಾವುದ್ಯಾವುದೋ ದೇಶದಲ್ಲಿರುವಂತಹ ಪಕ್ಷಿಗಳು, ಕೊಕ್ಕರೆಗಳು ಇಲ್ಲಿಗೆ ಬರುತ್ತೆ. ಕ್ರೀಮು ಪೌಡರ್ ಹಚ್ಚೋದಿಲ್ಲ, ಆದರೆ ಎಷ್ಟು ಬೆಳ್ಳಗೆ ಈ ಪಕ್ಷಿಗಳು ಕೊಕ್ಕರೆಯನ್ನು ಕ್ರೀಮು ಪೌಡರ್ ಹಾಕೊಳುತ್ತಾ ಮಚ್ಚರ ಹಾಗೆ? ಇಲ್ಲ, ಅದು ಕ್ರೀಮು ಪೌಡರು ಯಾವುದೇ ರೀತಿ ಸೌಂದರ್ಯವರ್ಧಕಗಳನ್ನ ಬಳಸೋದಿಲ್ಲ. ಆದರೂ ಅದು ನೋಡೋದಕ್ಕೆ ಎಷ್ಟು ಬೆಳ್ಳಗಿದೆ ಅಲ್ವಾ? ಬೆಳ್ಳಗೆ ಅಂದ್ರೆ ಬಿಳಿ. ಬೆಳ್ಳಗೆ ಅಂದ್ರೆ ಬಿಳಿ. ಯಾವುದೋ ದೇಶದ ಕೊಕ್ಕರೆ ನಮ್ಮ ದೇಶ ಅಂದ್ರೆ ಇಲ್ಲಿಗೆ ಬರ್ತಿದೆ, ಹಾರಿ ಬಂದಿದೆ ಇಲ್ಲಿ. ನೋಡೋದು ಕ್ರೀಮು ಪೌಡರ್ ಏನೂ ಹಚ್ಚಿಲ್ಲ, ಆದರೂ ಎಷ್ಟು ಬಿಳಿ ಕಾಣಿಸ್ತಿದೆ ಬೆಳ್ಳಗೆ ಅಂತ ಹೇಳ್ತಿದ್ದಾರೆ. ನಂತರ ನೀರಿನ ಹತ್ತಿರ ನಿಂತು ಮಾಡುತ್ತಿರುವುದು ಏನು? ಬೇಡುತ್ತಿದೆ ಓ ದೇವರೇ ಕರುಣಿಸು ಒಳ್ಳೆಯ ಮೀನು. ನೀರಿನ ಹತ್ತಿರ ನಿಂತು ಕೊಕ್ಕರೆ ಎಲ್ಲಿರುತ್ತೆ? ನೀರ ಹತ್ರ ಹೋಗಿ ನಿಂತಿರುತ್ತೆ. ನೀರಿನ ಹತ್ರ ಹೋಗ್ಬಿಟ್ಟು ದಡದ ಹತ್ರ ಹೀಗೆ ಹೋಗಿ ನಿಂತ್ಕೊಂಡಿದೆ, ಮಾಡುತ್ತಿರುವುದು ಏನು? ನೀರಿನ ಹತ್ರ ಹೋಗಿ ನಿಂತ್ಕೊಂಡಿದ್ದು ಏನ್ ಮಾಡ್ತಾ ಇದೆ ಅಂತ ನೋಡಿದ್ರೆ, ಬೇಡುತ್ತಿದೆ ಓ ದೇವರೇ ಕರುಣಿಸು ಒಳ್ಳೆಯ ಮೀನು. ಕೊಕ್ಕರೆ ನೀರಿನ ದಡದ ಹತ್ರ ಹೋಗ್ಬಿಟ್ಟು ನೀರ ಹತ್ರ ನಿಂತ್ಕೊಂಡು ಹಿಂಗೆ ನೋಡ್ತಾ ಇದೆ, ನೋಡ್ಕೊಂಡು ದೇವ್ರ ಹತ್ರ ಬೇಡ್ಕೋತಾ ಇದೆಯಂತೆ. ಏನಪ್ಪ ಅಂದ್ರೆ, ಓ ದೇವ್ರೇ ಕರುಣಿಸು ನನಗೆ ಒಳ್ಳೆಯ ಮೀನು, ನನಗೆ ಕರುಣಿಸ್ಬಾರ್ದ, ನೀವು ಒಂದು ಒಳ್ಳೆ ಮೀನು ನನಗೆ ಸಿಗಿಸ್ಬಾರ್ದ. ಕೊಕ್ಕರೆ ಆಹಾರ ಏನು? ಮೀನು. ಕೊಕ್ಕು ಉದ್ದಾಗಿರುತ್ತೆ ಅಲ್ವಾ? ಕೊಕ್ಕೇನಾಗಿರುತ್ತೆ? ಉದ್ದವಾಗಿರುತ್ತೆ. ಕೊಕ್ಕರೆಯ ಕೊಕ್ಕು ಉದ್ದಾಗಿರುತ್ತೆ. ನೆಲ ನೀರಲ್ಲಿ ಏನಾದ್ರೂ ಮೀನು ಕಾಣಿಸಿದ್ರೆ ಏನ್ ಮಾಡುತ್ತೆ? ಕುಕ್ಕುತ್ತೆ. ಕುಕ್ಕಿ ಅದು ಆಹಾರವಾಗಿ ಸೇವನೆಯನ್ನ ಮಾಡುತ್ತೆ ಅಲ್ವಾ? ಓ ದೇವ್ರೇ ಕರುಣಿಸ್ಬಾರ್ದ, ನೀನು ಕೊಡ್ಬಾರ್ದ ನೀನು ನನಗೆ ಒಂದು ಮೀನನ್ನ, ನಮ್ಗೆ ಹೊಟ್ಟೆ ಹಸಿತಾ ಇದೆ, ಬೇಗ ನಮ್ಮ ಮೀನು ಸಿಕ್ಕೋ ಹಾಕ್ಬಾರ್ದು ಅಂತ ನೀರ ಹತ್ರ ಹೋಗಿ ಅದು ಬೇಡ್ಕೋತಾ ಇದೆ ಅಂದ್ರೆ. ಎಷ್ಟು ಸರಳವಾಗಿದೆ ಅಲ್ವಾ ಇದು ಪದ್ಯ? ತುಂಬಾ ಸರಳ, ತುಂಬಾ ಸುಲಭ, ಸರಳ ಸುಲಭ ನೋಡಿ ಹಾಗೆ ಹೇಳ್ಬೋದಲ್ವ? ಇಲ್ಲಿ ರಂಗನತಿಟ್ಟು ಅಂದ್ರೆ ಕವಿ ಹೇಳ್ತಾ ಇರುವಂತದ್ದು, ಮಕ್ಕಳಿಗೆ ಹೇಳ್ತಿದ್ದಾರೆ ಅಂತ ತಿಳ್ಕೊಳ್ಳೋಣ. ರಂಗನತಿಟ್ಟು, ಬೆಳ್ಳೂರು, ಮಂಡಗದ್ದೆಗೆ ನಾವೆಲ್ಲರೂ ಹೋಗಿ ಅಲ್ಲಿ ಏನನ್ನ ನೋಡೋಣ? ಹಕ್ಕಿಗಳನ್ನ ನೋಡೋಣ, ಜೊತೆಗೆ ಆ ಹಕ್ಕಿಗಳ ಚಿರಿತಿಳಿಗಳ ರೋಗವನ್ನ ನಾವು ಕೇಳಿಸ್ಕೊಳ್ಳೋಣ. ಯಾವುದೋ ದೇಶದ ಹಕ್ಕಿ ಕೊಕ್ಕರೆ ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ರಂಗನತಿಟ್ಟು, ಬೆಳ್ಳೂರು, ಮಂಡಗದ್ದೆಗೆ ಬರುತ್ತೆ. ಅದು ಯಾವುದು ಕ್ರೀಮು ಪೌಡರ್ನ ಹಾಕಿಲ್ಲ, ಆದರೂ ಕೂಡ ಅವು ನೋಡೋದಕ್ಕೆ ಎಷ್ಟು ಬೆಳ್ಳಗೆ, ಎಷ್ಟು ನೋಡೋದಕ್ಕೆ ಬಿಳಿ ಕಾಣಿಸ್ತಾ ಇದೆ. ನೀರಿನ ದಡದಲ್ಲಿ ನಿಂತಿರುವಂತ ಕೊಕ್ಕರೆ ಏನೋ ಮಾಡ್ತಾ ಇದೆ. ಏನ್ ಮಾಡ್ತಿದೆ ಅಪ್ಪ ಅಂದ್ರೆ, ಅದು ದೇವ್ರ ಹತ್ರ ಬೇಡ್ಕೋತಾ ಇದೆ, ಕರುಣಿಸು ನನಗೆ ಒಂದು ಒಳ್ಳೆಯ ಮೀನು, ದಪ್ಪ ಮೀನನ್ನ, ಚೆನ್ನಾಗಿರೋ ಮೀನನ್ನ, ಸದೃಢವಾಗಿರುವಂತ ಮೀನನ್ನ ನನ್ನ
ನಮಗೆ ಕಳುಹಿಸುವ ಆಹಾರವಾಗಿ ನಮಗೆ ಅಂತ ದೇವರ ಹತ್ರ ಬೇಡ್ಕೋತಾ ಇದೆ ಅಂತ ತಿಳಿಸಿದರೆ. ಯಾರು? ಡುಂಡಿ ಎಚ್ ಡುಂಡಿ ರಾಜರವರು ಅವರ ಮಾತುಗಳಲ್ಲಿ ತಿಳಿಸಿದ್ದಾರೆ. ಕೊಕ್ಕರಿಯ ಬಗ್ಗೆ ತಿಳಿಸಿರುವಂಥದ್ದು ಅರ್ಥ ಆಗ್ತಿದೆ ಅಲ್ಲ? ತುಂಬ ಸುಲಭ. ಮತ್ತೊಮ್ಮೆ ಹೇಳ್ತೀನಿ, ಇದು ರಂಗನತಿಟ್ಟು ಬೆಳ್ಳೂರು ಮಂಡಗದ್ದೆಗೆ ಹೋಗೋಣ, ಹಕ್ಕಿಗಳನ್ನು ನೋಡೋಣ, ಅವುಗಳ ಚಿಲಿಪಿಲಿ ಕೇಳೋಣ, ಯಾವುದೋ ದೇಶದ ಕೊಕ್ಕರೆ ಹಾರಿ ಬರುವುದು ಇಲ್ಲಿಗೆ, ಕ್ರೀಮು ಪೌಡರ್ ಹಚ್ಚೋದಿಲ್ಲ ಆದರೆ ಎಷ್ಟು ಬೆಳ್ಳಗೆ ನೀರಿನ ಹತ್ತಿರ ನಿಂತು ಮಾಡುತ್ತಿರುವುದು ಏನು, ಬೇಡುತ್ತಿದೆ ಹೋದೆಯೆಂದರೆ ಕರುಣಿಸು ಒಳ್ಳೆಯ ಮೀನು. ಯಾವ ರೀತಿ ಬೇಡ್ಕೋತಾ ಇದೆ ಕೊಕ್ಕರೆ ಅನ್ನೋದು ಗೊತ್ತಾಯ್ತಾ? ಇಲ್ಲಿ ಕೊಕ್ಕರೆ ಏನು ಬೇಡ್ಕೋತಿದೆ ಅನ್ನೋದಕ್ಕಿಂತ ಅದರ ರೂಪಲಾವಣೆ ಆಗಲಿ, ಅದರ ಮೈ ಬಣ್ಣ ಹೇಗಿದೆ ಅನ್ನೋದನ್ನು ತಿಳ್ಕೊಂಡ್ರೆ, ಜೊತೆಗೆ ಪಕ್ಷಿಧಾಮಗಳು ಅಂತ ಹೆಸರುವಾಸಿಯಾಗಿರುವಂಥ ರಂಗನತಿಟ್ಟು ಬೆಳ್ಳೂರು ಮಂಡಗದ್ದೆ. ಯಾವುದ್ಯಾವುದು? ಮಂಡಗದ್ದೆ ಶಿವಮೊಗ್ಗ ಜಿಲ್ಲೆದು, ಬೆಳ್ಳೂರು ಮಂಡ್ಯ ಜಿಲ್ಲೆ, ರಂಗನತಿಟ್ಟು ಕೂಡ ಮಂಡ್ಯ ಜಿಲ್ಲೆಗೆ ಸೇರಿರುವಂತಹ ಪಕ್ಷಿಧಾಮಗಳು. ಪಕ್ಷಿಧಾಮ ಅಂದರೆ ಪಕ್ಷಿಗಳು ಇರುವಂಥದ್ದು. ವಂಶಾಭಿವೃದ್ಧಿಗೆ ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ಕಡೆಯಿಂದ ವಲಸೆಯ ಬಂದಿರುವಂಥದ್ದು, ಅಂದರೆ ತಾತ್ಕಾಲಿಕವಾಗಿ ನಡೆಸುವಂಥದ್ದು. ಅಲ್ಲೊಂದು ಸೀಸನ್ ಇರುತ್ತೆ, ಅಂದರೆ ಒಂದು 3 ಮಂತ್ಸ್, 6 ಮಂತ್ಸ್, 3 ತಿಂಗಳಿಂದ 8 ತಿಂಗಳು ಒಂದು ಕಾಡಲ್ಲಿರುತ್ತೆ. ಮತ್ತೆ ಅಲ್ಲಿಂದ ಈ ಕಡೆ ಬರ್ಬೋದು, ಇಲ್ಲಿಂದ ಮತ್ತೆ ಇಲ್ಲಿಗೆ ಹೋಗ್ಬೋದು. ಹಾಗೆ ಸೀಸನ್ಸ್ ಹೇಗಿರುತ್ತೆ, ಮಳೆಗಾಲ ಬೇಸಿಗೆಗಳ ಚಳಿಗಾಲ ಅಂತ ಏನಿದೆ, ಆ ಸೀಸನ್ಸ್ಗೆ ಕಾಲಕ್ಕೆ ತಕ್ಕಂತೆ ಪಕ್ಷಿಗಳು ಕೂಡ ಅವರ ವಾಸಸ್ಥಳವನ್ನು ವಾಸಸ್ಥಾನವನ್ನು ಬದಲಾವಣೆಯನ್ನು ಮಾಡ್ಕೋತಾ ಇರ್ತವೆ. ಅರ್ಥ ಆಗ್ತಿದೆ ಅಲ್ಲ ಮಕ್ಕಳ? ಈ ಪದ್ಯ ತುಂಬ ಸುಲಭವಾಗಿರುವಂಥದ್ದು. ಇದರ ರಚನೆ ಯಾರು ಮಾಡಿರುವಂಥದ್ದು? ಎಚ್ ಡುಂಡಿರಾಜ. ಇದನ್ನು ಯಾವ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ? ಇಂಚರ ಬಂದಳು ಇಂಚರ ಎಂಬ ಕವನ ಸಂಕಲನದಿಂದ ಆಯ್ಕೆಯನ್ನು ಮಾಡಿಕೊಂಡಿದ್ದಾರೆ. ಅರ್ಥ ಆಗ್ತಿದೆ ಅಲ್ಲ? ಇಷ್ಟು ಸಾಕು. ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮತ್ತು ಭಾಸಾಭ್ಯಾಸದ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಉತ್ತರಗಳನ್ನು ತಿಳ್ಕೊಳ್ಳೋಣ. ಒಂದೇ ಕ್ಲಾಸಲ್ಲಿ ಎಲ್ಲ ಬೇಡ, ತುಂಬ ಈಸಿ ಇರೋದ್ರಿಂದ ಇದು ಒಂದೇ ತರಗತಿನಲ್ಲೇ ಮುಗ್ದೋಗ್ಬಿಡ್ತು ಇದು ಪದ್ಯ. ಮತ್ತೊಮ್ಮೆ ನಿಮಗೆ ಭಾಸಾಭ್ಯಾಸಕ್ಕೆ ಹೋದಾಗ ಮತ್ತೊಂದು ಸಲ ನಾನು ನಿಮಗೆ ವಿವರಣೆಯನ್ನು ಕೊಟ್ಟು ಆನಂತರ ಭಾಸಾಭ್ಯಾಸಕ್ಕೆ ಹೋಗಿರ್ತೀನಿ. ಈ ಪದ್ಯವನ್ನು ಹಿಂದಿನ ಗೃಹಕಾಲ ಏನಂದರೆ, ಈ ಪದ್ಯವನ್ನು ಎಲ್ಲರೂ ಕೂಡ ಕಂಠಪಾಠ ಮಾಡಿರಬೇಕು. ಅರ್ಥ ಆಗ್ತಿದೆ ಅಲ್ಲ ಮಕ್ಕಳ? ಎಲ್ಲರೂ ಕೂಡ ಈ ಪದ್ಯವನ್ನು ಕಂಠಪಾಠವನ್ನು ಮಾಡಿರಬೇಕು. ಏನಾದರೂ ಡೌಟ್ಸ್ ಇದ್ದರೆ ಕಾಲ್ ಮಾಡಿ ನೋಟ್ಸ್ನ ಅಲ್ಲಲ್ಲೇ ಬರ್ಕೊಳ್ಳಿ ಮಕ್ಕಳ. ಈ ಇಲ್ಲಿ ಮೈಕ ಹೋಗ್ತಾ ನೋಟ್ಸ್ನು ಕೂಡ ಸೆಂಡ್ ಮಾಡ್ತೀನಿ, ಬಾಲಕಿಯ ಸಾಹಸ, ಅದನ್ನು ಕೂಡ ಅಲ್ಲಲ್ಲೇ ಬರ್ಕೊಳ್ಳಿ. ಮತ್ತು ಕೆಲವರು ಯಾರು ನೋಟ್ಸ್ನ ಕರೆಕ್ಷನ್ ಮಾಡಿಸ್ಕೊಂಡಿಲ್ಲ, ಬಂದು ಕರೆಕ್ಷನ್ ಮಾಡಿಸ್ಕೊಂಡು ಹೋಗಿ ಏನಾದರೂ ನೋಟ್ಸ್ ಇದ್ದರೆ ಕೇಳಿ. ಎಲ್ಲರಿಗೂ ಧನ್ಯವಾದ.